ಇನ್ನು ಉಡುಪಿ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಶಾಸಕ ರಘುಪತಿ ಭಟ್ ಕಣ್ಣೀರು ಹಾಕಿದ ಕಷ್ಟ ಕಾಲದಲ್ಲಿ ನಾನು ಎದೆಯೊಡ್ಡಿ ಕ್ಷೇತ್ರದಲ್ಲಿ ಪಕ್ಷವನ್ನ ಬೆಳೆಸಿದ್ದೀನಿ ಆದರೆ ಈಗ ಕಾರಣವೇ ಇಲ್ಲದೆ ಬದಲಾಯಿಸಲಾಯಿತು ನನ್ನ ಜಾತಿಯ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋದು ಖಚಿತ ಆಗಿದೆ ಬ್ರಾಹ್ಮಣ ಅನ್ನುವಂತ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೈ ತಪ್ಪಿದೆ ಅಂತ ರಘುಪತಿ ಭಟ್ ಹೇಳ್ತಾ ಕಣ್ಣೀರು ಹಾಕಿದ ಪಕ್ಷದ ನಾಯಕರು ನನ್ನನ್ನ ನಡೆಸಿಕೊಂಡ ರೀತಿ ಸರಿಯಿಲ್ಲ ಈ ರೀತಿ ನಡೆಸಿಕೊಳ್ಳಬಾರದಿತ್ತು ನನ್ನನ್ನ ಅಂತ ರಘುಪತಿ ಭಟ್ ಕಣ್ಣೀರು ಹಾಕಿದ್ದಾರೆ ಉಡುಪಿ ಕ್ಷೇತ್ರವನ್ನು ಮೂರು ಬಾರಿ ಪ್ರತಿನಿಧಿಸಿದಂತ ಶಾಸಕ ರಘುಪತಿ ಭಟ್ ಕುಂದಾಪುರದಲ್ಲಿ ಬ್ರಾಹ್ಮಣರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಉಡುಪಿಯಲ್ಲಿ ಬದಲಾವಣೆಯನ್ನು ಮಾಡಲಾಯಿತು ಉಡುಪಿಯಲ್ಲಿ ರಘುಪತಿ ಭಟ್ ಬದಲಾಗಿ ಯಶಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಕೊಡಲಾಯಿತು ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಲಿಲ್ಲ ನನಗೆ ಪಕ್ಷದ ನಿರ್ಧಾರದ ಬಗ್ಗೆ ಬೇಸರ ಇಲ್ಲ ಈಗ ಕೊಟ್ಟ ಕ್ಯಾಂಡಿಡೇಟ್ ನಾವೇ ಬೆಳೆಸಿದ ಹುಡುಗ ಏನು ಅದರಲ್ಲಿ ಏನು ಬೇಸರ ಮಾಡುವಂಥ ವಿಷಯ ಇಲ್ಲ ನಡೆಸ್ಕೊಂಡಂಥ ರೀತಿ ಸ್ವಲ್ಪ ಬೇಸರ ಇದೆ ಮತ್ತೆ ನಾನು ಎಂಥ ಕಾರ್ಯಕರ್ತ ಅಂದರೆ ಚಿತ್ತಿ ಶಾಸಕ ಜಾತಿಯ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಲಿಕ್ಕಿಲ್ಲ ನಮ್ಮ ಪಾರ್ಟಿ ಅಂತ ಹೇಳೋ ವಿಶ್ವಾಸ ಇದೆ ಹೇಳಿದು ನನಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಯಾರಿಗೂ ಆಗಲ್ಲ ಆದರೆ ಇದು ಅನಿರೀಕ್ಷಿತ ನನಗೆ ಟಿವಿ ನೋಡಿಯೇ ಗೊತ್ತು ನನಗೆ ಯಾರು ಒಂದು ಫೋನ್ ಮಾಡಿಯೂ ಹೇಳಲಿಲ್ಲ ಸುಕುಮಾರ್ ಶೆಟ್ಟಿ ಫೋನ್ ಮಾಡಿಯರು ಹೇಳಿದ್ದಾರೆ ನನಗೆ ಹೇಳಲಿಲ್ಲ ಅದೊಂದು ಸ್ವಲ್ಪ ಬೇಸರ ಇದೆ ಅಷ್ಟೇ ಮತ್ತೇನಿಲ್ಲ ನೋಡಿ ಈ ರಾಜಕಾರಣದಲ್ಲಿ ನಾವು ಎಲ್ಲವನ್ನ ನಮಗೆ ಬೇಕಾದ ಹಾಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಆಗುತ್ತೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೇನೆ ನಿಮ್ಮ ಹಣೆಬರಹದಲ್ಲಿ ಯಾರಿದೆ ಅದೇ ಆಗ್ತದೆ ಅಂತ ಹಾಗೆ ಯೋಗ್ಯತೆ ಆಧಾರದಲ್ಲಿ 2004 ರಲ್ಲಿ ನನಗಿಂತ ಯೋಗ್ಯತೆ ಇದ್ದವರು ಪಾರ್ಟಿಯಲ್ಲಿ ಇದ್ದರು ಆಗ ನನಗೆ ಕೊಟ್ಟಿದ್ದಾರೆ ಹಾಗೆ ಅದನ್ನೆಲ್ಲ ನಾವು ಅದನ್ನು ಹಾಗೆ ಅದನ್ನೆಲ್ಲ ಆ ಪಾಸಿಟಿವ್ ಆಗಿ ನಾನು ತಗೊಳ್ತೇನೆ ಹಾಗೆಲ್ಲ ತಗೊಳ್ಳಲ್ಲ ಪಾರ್ಟಿ ಪಾರ್ಟಿ ನೋಡಿ ಒಂದು ಯಂಗ್ ಲೀಡರ್ಸ್ ಅನ್ನು ಬೆಳೆಸಲಿಕ್ಕೆ ನಿರ್ಧಾರಗಳನ್ನು ಮಾಡ್ತದೆ ನಾವು ಅದಕ್ಕೆ ಒಪ್ಪಬೇಕು ಅದೆಲ್ಲ ಸಮಸ್ಯೆ ಅಲ್ಲ ಆದರೆ ಆ ವ್ಯವಸ್ಥೆಗಳು ಸರಿಯಲ್ಲ ಈಗೇನಾಗಿದೆ ಪಾರ್ಟಿಗೆ ಅಂದರೆ ಪಾರ್ಟಿ ಕಟ್ಟಿದಾಗ ಕಷ್ಟದಿಂದ ಕಟ್ಟುವಂತ ಕಾಲದಲ್ಲಿ ಇದ್ದಂತ ನಾಯಕರುಗಳು ನಡೆಸಿಕೊಂಡ ರೀತಿ ಸರಿಯಲ್ಲ ನಾನು ಬಾಲ್ಯದಿಂದ ಸ್ವಯಂ ಸೇವಕ ಸಂಘದಲ್ಲಿ ಐಟಿಸಿ ಓಟಿಸಿ ಆದಂತ ಒಬ್ಬ ಶಾಸಕ ಸ್ವಯಂ ಸೇವಕ ಶಾಸಕ ಕೆಲವೇ ಜನ ಇರೋದು ಬೆರಳೆಣಿಕೆ ಜನರು ಐಟಿಸಿ ಓಟಿಸಿ ಆದ ಶಾಸಕರು ಕೆಲವೇ ನಾನು ಯಾವಾಗಲೂ ಪಾರ್ಟಿಯ ನಿಲುವಿನೊಟ್ಟಿಗೆರು ಮತ್ತೆ ನಾವು ಬೆಳೆದ ಕಾಲದಲ್ಲಿ ಸಾಮಾಜಿಕ ನ್ಯಾಯ ಬೇಕು ಯಾವಾಗಲೂ ನಾನು ನಗರಸಭೆಯಲ್ಲಿ ಕ್ಯಾಂಡಿಡೇಟ್ ಹಂಚುವಾಗ ಎಲ್ಲ ಸಂದರ್ಭದಲ್ಲಿ ಎಲ್ಲ ಜಾತಿಗಳ ಸಮೀಕರಣಗಳನ್ನು ನಾವು ನೋಡಿದ್ದೇವೆ ಆದರೆ ಅದರ ಜೊತೆ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಂತವರು ಅದನ್ನು ಗಮನಿಸಬೇಕು ಈ ತರ ಒಂದು ಬ್ರಾಹ್ಮಣನನ್ನ ಅಕಮಡೇಟ್ ಮಾಡಲಿಕ್ಕೆ ಇದ್ದಂತ ಸಿಟ್ಟಿಂಗ್ MLA ಅನ್ನು ತಪ್ಪಿಸುವಂತದ್ದು ಅದು ಖಂಡಿತವಾಗಿ ಸರಿಯಾದಂತ ನಿರ್ಧಾರ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ